ದಶಕಗಳ ಹಿಂದೆ ಕರಾವಳಿಯಲ್ಲಿ ಇಂತಹದೊಂದು ಹಳ್ಳಿ ಇದೆ ಎಂಬ ಪರಿಚಯವೇ ಇಲ್ಲದೆ ಕುಗ್ರಾಮದಂತಿದ್ದ ಈ ಗ್ರಾಮ ಕಗ್ಗತ್ತಲಿನಿಂದ ಮುಳುಗಿತ್ತು. ಆದರೆ ಇಂದು ಬೆಳಕಿನೆಡೆಗೆ ಸಾಗಿ ಅಭಿವೃದ್ಧಿಯ ಪಥದತ್ತ ದಾಪುಗಾಲು ಇಡುತ್ತಿದೆ. ಸಾವಿರದ ಒಂಬೈನೂರ ಎಂಬತ್ತರ ಮೊದಲು ಈ ಹಳ್ಳಿಯ ಜಲಧಾರೆ ಸ್ವರ್ಣ ನದಿಗೆ ಸೇತುವೆ ಇಲ್ಲದೆ ಇದ್ದ ಕಾರಣ ಇಲ್ಲಿನ ಜನರಿಗೆ ಹೊರ ಪ್ರಪಂಚದ ಸಂಪರ್ಕ ಕಷ್ಟ ಸಾಧ್ಯವಾಗಿತ್ತು. ಅಂದು ವೈದ್ಯಕೀಯ ಹಾಗೂ ಇನ್ನಿತರ ಸೇವೆಗಳಿಗಾಗಿ ಪೇಟೆಗೆ ಬರಲು ಜನ ಪರದಾಡಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಜನರ ನಿರಂತರ ಬೇಡಿಕೆ, ಸತತ ಪರಿಶ್ರಮದ ಜೊತೆಗೆ ಹಲವಾರು ಪತ್ರಿಕೆಗಳು, ವರದಿಗಳ ಪ್ರಭಾವದಿಂದಾಗಿ ಊರಿನಲ್ಲಿ ಸೇತುವೆ ನಿರ್ಮಾಣವಾಗಿ ಇಂದು ತನ್ನದೇ ಆದ ಧಾರ್ಮಿಕ ನೆಲೆಗಟ್ಟು, ಸಾಂಸ್ಕೃತಿಕ ವೈಭವ, ಶೈಕ್ಷಣಿಕ ಪ್ರಗತಿ, ರಾಜಕೀಯ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ಸಾಮರಸ್ಯದಿಂದಾಗಿ ಹೊರ ಜಗತ್ತಿನೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಇದು ಕಾರ್ಕಳ ತಾಲೂಕಿನ ಪುಟ್ಟ ಗ್ರಾಮ ಜಾರ್ಕಳ ಮುಂಡ್ಲಿಯ ಕತೆ. ಕಾರ್ಕಳದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಸುಮಾರು 1,000 ಮಂದಿ ವಾಸಿಸುತ್ತಿದ್ದಾರೆ. ಇಲ್ಲಿನ ಪ್ರಾಥಮಿಕ ಶಾಲೆಯು ತನ್ನ ವಿನೂತನ ಯೋಜನೆಗಳು, ಪ್ರಾಯೋಗಿಕ ಕಲಿಕೆಯಿಂದಾಗಿ ಸರಕಾರಿ ಶಾಲೆಗಳ ಅಭಿವೃದ್ಧಿಗೆ ಉತ್ತಮ ನಿದರ್ಶನವಾಗಿದೆ. ಕೃಷಿ ಪ್ರಧಾನವಾಗಿರುವ ಇಲ್ಲಿ ಭತ್ತ, ತೆಂಗು, ಕಂಗು ಬೆಳೆಯುತ್ತಾರೆ. ಅಲ್ಲದೆ ಕೋಳಿ ಸಾಕಾಣೆ, ಹೈನುಗಾರಿಕೆ ಕಸುಬುಗಳನ್ನು ಮಾಡುತ್ತಾರೆ. ಇನ್ನು ಇಲ್ಲಿನ ಜನರು ಉನ್ನತ ಮಟ್ಟದ ಉದ್ಯೋಗವನ್ನು ಹೊಂದಿರುವುದಲ್ಲದೆ ಉದ್ಯಮ ರಂಗದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 1943 ನಾನು ಜನಿಸಿದ್ದು. ಆದರೆ ಆವಾಗ ಒಂದು ನಮ್ಮ ಊರಿನಿಂದ ಪೇಟೆಗೆ ಹೋಗಬೇಕಾದ್ರೆ ಅಲ್ಲಿಂದ ಸುವರ್ಣ ನದಿ ಅಂತ ನದಿ ಉಂಟು, ಅಲ್ಲಿ ದೋಣಿ ಮುಖಾಂತರ ನಾವು ಆಚೆಗೆ ಹೋಗಬೇಕು. ಆದರೆ ಕಾಯಿಲೆಯಲ್ಲಿ ಬಿದ್ದು ಜೋರಾದವ ಬದುಕುವುದೇ ಕಷ್ಟ. ಆದರೆ ಸ್ವಲ್ಪ ಸ್ವಲ್ಪ ಬದುಕಿ ಮತ್ತೆ ಹೋಗಿದ್ದಾರೆ. ಮತ್ತೊಂದು, ನಮ್ಮ ಊರಿನಲ್ಲಿ ಕರೆಂಟ್ ಇಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಲಿಕ್ಕೆ ರಸ್ತೆ ಇಲ್ಲ, ರಸ್ತೆ ಬಿಡಿ ಗಾಡಿ ಹೋಗುವ ದಾರಿಯೂ ಕೂಡ ಇಲ್ಲ. ಈಗಿನ ಸ್ವಲ್ಪ ಸ್ವಲ್ಪ ಸುಧಾರಣೆಯಾಗಿದೆ. ಏನು ಅಂತ ಹೇಳೋದಾದರೆ ಈಗ ಹೋಗಲಿಕ್ಕೆ ರಸ್ತೆ ಉಂಟು, ಮತ್ತು ವಾಹನ ವ್ಯವಸ್ಥೆ ಉಂಟು, ಮತ್ತು ಕರೆಂಟ್ ಉಂಟು, ಮತ್ತು ನಮ್ಮ ಸುವರ್ಣ ನದಿಗೆ ಡ್ಯಾಮ್ ಆಗಿದೆ, ಅಲ್ಲಿಂದ ಕರೆಂಟ್ ಬರ್ತದೆ, ಅಲ್ಲಿಂದ ನೀರನ್ನು ನಮಗೆ ಕುಡಿಲಿಕ್ಕೆ ಕೊಡ್ತಾರೆ. ಈಗೆಲ್ಲ ತುಂಬ ಸುಧಾರಣೆಯಾಗಿದೆ. ಸ್ವರ್ಣ ನದಿಯ ನೀರು ಕೇವಲ ಗ್ರಾಮದ ಜನತೆಗೆ, ಇಲ್ಲಿನ ಕೃಷಿಗೆ ಪೂರಕವಾಗುವುದಲ್ಲದೆ ಕಾರ್ಕಳ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಜನರಿಗೆ ಅಮೃತಧಾರೆಯಾಗಿದೆ. ಅಲ್ಲದೆ ಸ್ವರ್ಣ ಡ್ಯಾಂನಲ್ಲಿ ನಡೆಯುತ್ತಿರುವ ವಿದ್ಯುತ್ ಉತ್ಪಾದನಾ ಯೋಜನೆ ಗ್ರಾಮ ಆಧುನಿಕತೆಯತ್ತ ಸಾಗುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿನ ಯುವ ಸ್ಪಂದನ ಗೆಳೆಯರ ಬಳಗ ಹಾಗೂ ಸೌಹಾರ್ದ ಫ್ರೆಂಡ್ಸ್ ಕ್ಲಬ್ ತಂಡದ ಕೆಲಸ ಕಾರ್ಯಗಳು ಗ್ರಾಮದ ಸ್ವಚ್ಛತೆ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದೆ. ಮುಂಡಿ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ಇಲ್ಲಿ ಪ್ರೈಮರಿ ವ್ಯವಸ್ಥೆ ಇದೆ, ಆದರೆ ಮುಂದಿನ ವಿದ್ಯಾಭ್ಯಾಸವಾದ PUC, ಹೈಸ್ಕೂಲ್, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವರು ಬೇರೆ ಊರಿಗೆ ಹೋಗಬೇಕಾಗಿದೆ. ಇಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದಿದ್ದ ಕಾರಣ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಹಾಗೆಯೇ ಉದ್ಯೋಗಕ್ಕಾಗಿ ಬೇರೆ ಊರಿಗೆ ಹೋಗುತ್ತಿರುವ ಮಹಿಳೆಯರು ಇರ್ಬೋದು, ತುಂಬ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಆದ ಕಾರಣದಿಂದ ಮುಂಡಿ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಬೇಕಾಗಿ ನಮ್ಮ ಒಂದು ವಿನಂತಿಯಾಗಿದೆ. ಸಮರ್ಪಕವಾದ ಸಂಚಾರ ವ್ಯವಸ್ಥೆ ಇಲ್ಲದಿರುವುದು ದಿನನಿತ್ಯ ಸಂಚರಿಸುವವರಿಗೆ, ದೂರ ದೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಹೊತ್ತು ಹೊತ್ತಿಗೆ ಬಸ್ಸಿನ ವ್ಯವಸ್ಥೆ ಬೇಕು ಎಂಬುದು ಈ ಗ್ರಾಮದ ಜನರ ಪ್ರಮುಖ ಬೇಡಿಕೆಯಾಗಿದೆ. ಕ್ಯಾಮರಾ ಪರ್ಸನ್ ತೇಜಸ್ವಿನಿ ಜೊತೆ ನಳಿನಿ, ಆಳ್ವಾಸ್ ನ್ಯೂಸ್ ಟೈಮ್, ಜಾರ್ಕಳ ಮುಂಡ್ಲಿ.